ಮಂಡ್ಯ ತಾಲೂಕಿನ ಹುಲಿಕೆರೆ ಬುಗದ ಬಳಿ ವಿಸಿ ನಾಲೆಗೆ ನೀರು ಹರಿಯಲು ಕೊರಗಿಲಾಗಿದ್ದ ಸುರಂಗ ಮಾರ್ಗ ಕುಸಿತದಿಂದ ರೈತರು ಆತಂಕಗೊಂಡಿದ್ದಾರೆ. ವಿಸಿ ನಾಲೆ ನೀರನ್ನ ಸುಮಾರು 1 ಕಿಲೋಮೀಟರ್ ವರೆಗೆ ಸುರಂಗ ಮಾರ್ಗದಲ್ಲಿ ಕೊಂಡೊಯ್ಯಲಾಗಿದ್ದು ಕೆಎಸ್ಆರ್ಟಿಸಿ ನಿರ್ಮಾಣದ ಎಂದು ಸಂದರ್ಭದಲ್ಲಿ ಈ ಸುರಂಗ ಮಾರ್ಗವನ್ನ ನಿರ್ಮಿಸಲಾಗಿದ್ದು ಎಲ್ಲಾ ಈ ಭಾಗದ ಪ್ರವಾಸಿ ಕೇಂದ್ರ ಕೂಡ ಆಗಿತ್ತು. ಸರಿಯಾದ ನಿರ್ವಹಣೆ ಇಲ್ಲದೆ ಕುಸಿತ ಉಂಟಾಗಿದ್ದು ಸುರಂಗದ ಮೇಲೆ ಗಿಡಗಂಟೆಗಳು ಕೂಡ ಬೆಳೆದಿವೆ. ಇನ್ನ ಈ ಒಂದು ಕಾರಣವಾಗಿ ಕುಸಿತಗೊಂಡಿದೆ. ಇನ್ನ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿದ್ರೆ ಅಪಘಾತ ಸಂಭವಿಸ್ತಾ ಇರಲಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ. ಇನ್ನ ಈ ಹುಲಿಗೆರೆ ಭುಗದ ಮೇಲೆ ಮನೆ ಕಟ್ಟಿಕೊಂಡಿದ್ದು ಕುಸಿತದಿಂದ ಮನೆಯೊಂದು ಜಖಂ ಆಗಿದೆ. ಲೀಕೆರೆ ಬುಗ ಕುಸಿತ. ಮಂಡ್ಯ ತಾಲೂಕಿನ ಹುಲಿಕೆರೆ ಬುಗ್ರ ಬಳಿ ವಿಸಿ ನಾಲೆಗೆ ನೀರನ್ನ ಕೊರೆಯಲಾಗಿದ್ದ ಸುರಂಗ ಮಾರ್ಗ ಕುಸಿತದಿಂದ ರೈತರು ಇದೀಗ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಮಂಡ್ಯದಿಂದ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅರುಣ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಾದ್ರೆ. ನಮ್ರತ, ಏನು KRS ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು ಮಂಡ್ಯ ಜಿಲ್ಲೆಗೆ ನೀರು ಉಣಿಸಲಿಕ್ಕೆ ಮಂಡ್ಯ ಮೈಸೂರು, ಅದೇ ರೀತಿ ಬೆಂಗಳೂರಿಗೆ ಕುಡಿಯುವ ನೀರನ್ನ ಕೂಡ ಈಗ ಸಪ್ಲೈ ಮಾಡಲಾಗ್ತಾ ಇದೆ KRS ಡ್ಯಾಮ್ ನಿಂದ. ಈ ಡ್ಯಾಮ್ ನಿಂದ ಮಂಡ್ಯದ ಕೆಲವು ಭಾಗಗಳಿಗೆ ನಾಲೆ ನೀರನ್ನ ಹರಿಸಲಾಗ್ತಾ ಇರ್ತದೆ. ಆ ಸಮಯದಲ್ಲಿ ನಾಲೆಯನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಕೆಲವು ಕಡೆ ತುಂಬಾ ಎತ್ತರದ ಪ್ರದೇಶಗಳಿರ್ತದೆ, ಅದನ್ನ ಆಗೋದು ನಾಲೆಯನ್ನ ಮಾಡೋದು ತುಂಬಾ ಕಷ್ಟಕರ ಸಂಗತಿ. ಅಲ್ಲಿ ಕೆಲವು ಕಡೆ ಕಲ್ಲು ಬಂಡೆಗಳು ಸಿಗೋದ್ರಿಂದ ಅದನ್ನೆಲ್ಲ ಕೊರೆದು ಅದು ಕೆಳಗಡೆನೆ ನೀರನ್ನ ತೆಗೆದುಕೊಂಡು ಹೋಗುವಂತ ಒಂದು ಪದ್ಧತಿ ಏನಿದೆ ಅದನ್ನ ಬುಗ ಅಂತ ಕರೀತಾರೆ. ಆ ಬುಗದಲ್ಲಿ ಇವಾಗ ಈ ಸುಮಾರು KRS ಕಟ್ಟದಾಗ್ನಿಂದ ಅದು ಕಾಲುವೆ ಕೂಡ ಯಾವಾಗ ಮಾಡಿದ್ರು ಅವಾಗಿನಿಂದ ಇದ್ದದ್ದು. ಆ ಹುಲಿಕೆರೆ ಬುಗ ಅಂದ್ರೆ ಅದೊಂದು ರೀತಿ ಪ್ರವಾಸಿ ತಾಣ ಕೂಡ ಆಗಿತ್ತು. ಒಂದು 3-4 ಕಿಲೋಮೀಟರ್ ಒಳಗಡೆನೆ ನೀರು ತಗೊಂಡು ಹೋಗುವಂತ ಪ್ರತೀತಿ ಇತ್ತು. ಅದು ಪ್ರಾರಂಭದಲ್ಲಿ ಒಂದು ಮೇಂಟೆನೆನ್ಸ್ ಏನ್ ಮಾಡ್ತಾ ಇದ್ರು, ಅದ್ರ ಮೇಲ್ಗಡೆ ಯಾವ್ದೇ ರೀತಿ ಗಿಡಗಂಟೆಗಳು ಬೆಳಿಬಾರ್ದು, ಅದು ಸಂರಕ್ಷಿತ ಪ್ರದೇಶ ಅಂತಾನೆ ಘೋಷಣೆ ಮಾಡಿದ್ರು, ಚೆನ್ನಾಗಿರ್ತಿತ್ತು. ಆದ್ರೆ ಮೇಲ್ನ ಮನೆ ಕಟ್ಕೊಳ್ಳೋಕೆ ಮತ್ತೆ ರೈತರು ವಾಸ ಮಾಡ್ಲಿಕ್ಕೆ ಆ ಭಾಗದ ಜನರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ದರಿಂದ ಅವ್ರ ಮೊಲೆ ಇದ್ರು. ಇವತ್ತು ನಿನ್ನೆ ರಾತ್ರಿ ಇಲ್ಲಿ ಕೆಲವು ಭಾಗದಲ್ಲಿ ಮಳೆ ಆದ ಹಿನ್ನೆಲೆಯಲ್ಲಿ ಏನಂತ ಗೊತ್ತಾಗಲಿಲ್ಲ. ಆ ಬುಗದ ಮೇಲ್ಭಾಗ ಅಂದ್ರೆ ಸುಮಾರು ಒಂದು 10-12 ಅಡಿಗಂತ ಹೆಚ್ಚು ಮಣ್ಣಿನ ಒಂದು ಸಾಂದ್ರತೆ ಇರ್ತದಲ್ಲಿ, ಅದ್ರ ಮೇಲೆ ಕಲ್ಲು ಕೂಡ ಇರ್ತದೆ, ಕಲ್ಲನ್ನು ಕೊರೆದು ಮಾಡಿರುವಂತದ್ದು. ಅದು ಹೇಗೆ ಕುಸಿಯಿತು ಅಂತ ಗೊತ್ತಿಲ್ಲ, ಕುಸಿದೆ. ಇದರಿಂದ ಸಹಜವಾಗಿ ಪೂರ್ತಿಯ ನಾಲೆಯ ಉದ್ದಕ್ಕೂ ಇರುವಂತ ಬುಗ ಕುಸಿದೆ. ಏನ್ ಮಾಡುವುದು ಅಂತ ಅನ್ನೋದೊಂದು ಪರಿಸ್ಥಿತಿ ಆತಂಕ ರೈತರಲ್ಲಿ ಮೂಡಿದೆ. ಈಗಾಗಲೇ ಕಾವೇರಿ ನೀರು ತಮಿಳ್ನಾಡಿಗೆ ಹರಿದೋಗ್ತಾ ಇದೆ. ಒಂದ್ ಈ ಭಾಗದ ಜನರಿಗೆ ಬೆಳೆಗೆ ನೀರಿಲ್ಲ ಅನ್ನೋದು ಒಂದ್ ರೀತಿ, ಆದ್ರೆ ಬರೋದು ಹೆಂಗೋ ಸ್ವಲ್ಪ ಸ್ವಲ್ಪ ನೀರು ಈ ಬುಗದಲ್ಲಿ ಇದ್ದದು ಅಂತಂದ್ರೆ ಕೆಳದಿಗೆ ಪ್ರಮಾಣದಲ್ಲಿ ಹರ್ಕೊಂಡು ಹೋಗ್ತಾ ಇರೋದು. ತುಂಬಾ ಕೆಳದಲ್ಲಿ ನೀರು ಕೆಳಗಿನ ಮಟ್ಟದಲ್ಲಿ ನೀರು ಇರೋದ್ರಿಂದ ಜಾನುವಾರುಗಳಿಗೆ ಕುಡಿಯೋಕೆ ಮತ್ತೆ ಜನರಿಗೆ ಉಪಯೋಗ ಆಗ್ತಾ ಇತ್ತು. ಇದು ಕೂಡ ನಿಂತೋದ್ರೆ ಏನ್ ಮಾಡೋದು ಅಂತ ಆ ಭಾಗದ ಜನರು ತುಂಬಾ ಆತಂಕ ವ್ಯಕ್ತಪಡಿಸ್ತಾ ಇದಾರೆ. ಈಗಿನ ಇಂಜಿನಿಯರ್ಗಳು ಯಾರು ಆ ಕಡೆ ತಿರುಗಿ ನೋಡೋದಿಲ್ಲ, ಜಿಲ್ಲಾಡಳಿತಕ್ಕೂ ಅದು ಬೇಕಾಗಿಲ್ಲ. ಹೀಗಾಗಿ ಒಂದು ಸ್ಮಾರಕ ಮೊದಲು ಹಾಳಾಗಿದೆ, ಅದಕ್ಕಿಂತ ಹೆಚ್ಚಾಗಿ ರೈತರಿಗೆ ಮತ್ತೆ ಎಲ್ಲಿಂದ ಎಲ್ಲಿ ಸುತ್ತಕೊಂಡ್ಬಂದ್ರು ರೈತರಿಗೆ ಮತ್ತೆ ಅದು ಆತಂಕ ಸೃಷ್ಟಿಯಾಗೋದು. ಇಂತ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಈ ಭಾಗದ ಜನ ತುಂಬಾ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಅಮೃತ, ಎಸ್ ಓಕೆ. ಇನ್ನ ಬುಗದ ಆಳ ಎಷ್ಟಿದೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ ಹೇಗೆ? ಯಾಕಂದ್ರೆ ಅದು ಸುಮಾರು ಆಳ ಇದ್ದಂಗಿದೆ. ಇನ್ನ ಮನೆಯಲ್ಲಿ ಸಂಪೂರ್ಣ ಮನೆ ಕುಸಿತಿರುವಂತದ, ಇನ್ನ ಕುಸಿಯುವಾಗ ಯಾರಾದ್ರೂ ಇದ್ರ, ಹೇಗೆ ಏನಾದ್ರು ತೊಂದರೆಗಳಾಗಿದ್ಯಾ?
ಹೌದು ನಮ್ದು ಕಮ್ಮಿ ಅಂತಂದ್ರೆ ಒಂದು 25 ರಿಂದ 30 ಅಡಿ ಆಳದಲ್ಲಿ ಬುಗ ಇದೆ. ಓಕೆ ಪ್ರಾರಂಭದಲ್ಲಿ ನೀವು ಬುಗದ ದ್ವಾರಕ್ಕೆ ಹೋದೆ, ಓಕೆ ಮಧ್ಯದಲ್ಲಿ ಇದಾಗಿರೋದು, ಮಧ್ಯದಲ್ಲಿ ಇನ್ನು ಆಳಕ್ಕೆ ಹೋಗಿದ್ರು ಹೋಗಿರ್ಬೋದು. ಯಾಕಂತಂದ್ರೆ ಗಿಡ ಅದನ್ನು ಬುಗವನ್ನ ಕೊರಿತಾ ಹೋದಾಗ ಅಲ್ಲಿ ಕೆಲವು ಸಮಯದಲ್ಲಿ ಕಲ್ಲು ಮೇಲಿದಾಗ ಕೆಳಗಡೆ ಏನಾದ್ರು ಮಣ್ಣಿನ ಒಂದು ರೀತಿ ಸಿಕ್ಕಿದ್ರೆ ಅಂದ್ರೆ ಒಂದು ಈಸಿಯಾಗಿ ಅಗೆಯುವಂತ ಪರಿಸ್ಥಿತಿ ಸಿಕ್ಕಿದಾಗ ಇನ್ನು ಆಳಕ್ಕೆ ತಗೊಂಡು ಹೋಗ್ತಾರೆ ಅದನ್ನ. ಓಕೆ ಓಕೆ ಆಗಿರುವಾಗ ಅಲ್ಲಿ ಕೆಳಗಡೆ ಎಷ್ಟಿನ್ನು ಆಳ ಇರ್ಬೋದು, ಮೇಲೆ ಒಂದು ಮನೆ ಕಟ್ಟಿದ್ರೆ ಮನೆ ಸಮೇತ ಬಿದ್ದಿದೆ ಅಂತಂದ್ರೆ ಆ ರೈತಂಗೆ ಇವತ್ತು ಇದಾಗಿದೆ. ಆ ಸಮಯದಲ್ಲಿ ಮನೇಲಿ ಯಾರು ಇರ್ಲಿಲ್ಲ ಅಂತನ್ನೋದ್ರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ ಹೆಚ್ಚು ಮುಂದೆ ಕುಸಿತ ಹೋದ್ರೆ ಇನ್ನೀರು ಮುಂದೆ ಇರುವಂತ ಮನೆಗಳಿಗೂ ಕೂಡ ತೊಂದರೆ ಆಗ್ಬೋದು, ಅಲ್ಲಿ ಪ್ರಾಣಾಪಾಯಗಳು ಸಂಭವಿಸ್ಬೋದು. ಈವರೆಗೆ ಜಿಲ್ಲಾಡಳಿತ ಕಡೆ ತಿರುಗೂ ನೋಡಿಲ್ಲ, ಯಾರು ಹೋಗಲಿ ಏನು ಇದ್ ಮಾಡಿಲ್ಲ. ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿರ್ಬೋದು, ಯಾರು ತಿರುಗಿ ನೋಡಿಲ್ಲ. ಓಕೆ ನಿನ್ನೆ ಓಕೆ ರಾತ್ರಿ ಆಗಿದ್ರೆ ಇವತ್ತು ನೋಡ್ಕೊಳ್ಳೋಣ ಅಂತ. ಏನಾದ್ರು ಮಳೆ ಅನಾಹುತಗಳಾದಾಗ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಅಂತಂದ್ರೆ, ತುಂಬಾ ಅತಿಯಾದಾಗ ತುರ್ತು ಪರಿಸ್ಥಿತಿ ನಿರ್ವಹಣಾ ಸಮಿತಿ ಯಾವ್ದೋ ಒಂದು ಬರುತ್ತೆ ಮಾಡುತ್ತೆ, ಕಮ್ಮಿ ಆದಾಗಂತೂ ಮಾತ್ರ ಆದಂತ ಅವಘಡಗಳಿಗೆ ಯಾರೂ ಸ್ಪಂದಿಸೋದಿಲ್ಲ. ಇದು ಕೂಡ ಒಂದು ಒಂದು ಐತಿಹಾಸಿಕ ಒಂದು ಪ್ರವಾಸಿ ತಾಣ ಇರ್ಬೋದು, ಸ್ಮಾರಕ ಇರ್ಬೋದು, ಏನಾದ್ರು ಕರೀರಿ, ಆ ಒಂದು ಟೆಕ್ನಾಲಜಿಯನ್ನ ಅವತ್ತೇ ಉಪಯೋಗಿಸಿದ್ರು ಅಂತಂದ್ರೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆ ಬಿಟ್ಟು ಹೋಗ್ಬೇಕು ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಆಗಿದೆ ನೋಡೋಣ ಅಷ್ಟೇ. ಇದರಲ್ಲಿ ಇದು ಮುಂದೆ ಹೋದ್ರೆ ನೀವು ಹೇಳಾಗೆ ಹೆಚ್ಚಿನ ಪ್ರಾಣಾಪಾಯಗಳು ಆಗುವಂತ ಸಾಧ್ಯತೆಗಳು ಇದೆ. ನಮ್ಮ ಅದನ್ನ ತಡೆ ಹಾಕುವಂತಿಲ್ಲ. ಎಸ್ ಓಕೆ, ಥ್ಯಾಂಕ್ ಯು ಅರುಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕೆರೆ ಬುಗ ಕುಶಿತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.